ಪರಿಜ್ಞಾನದಿಂದ ಇನ್ನೂ ಒಂದು ಸಹಾಯ ಉಂಟು. ಉದ್ರೇಕ, ಶ್ರಮ, ಅಂಡಲತೆಗಳಲ್ಲಿ ಸಿಕ್ಕಿ ನಾವು ವಾಸಿಸುತ್ತಿರುವ ಮೂಲೆಯೇ ಜಗತ್ತಿನ ಅತಿ ಮುಖ್ಯ ಭಾಗವೆಂದು ನಮ್ಮ ಜನನದಿಂದ ಮರಣದವರೆಗೆ ಇರುವ ಕಾಲವೇ ಅತ್ಯಂತ ಮುಖ್ಯವಾದುದೆಂದು ನಾವೆಲ್ಲ ಭಾವಿಸುವುದುಂಟು. ಈ ಉದ್ರೇಕ, ಈ ಪ್ರಾಮುಖ್ಯದ ಕಲ್ಪನೆ ಕೊಂಚವೂ ಯುಕ್ತವಲ್ಲ. ಈ ಅಭಿಮಾನವಿದ್ದರೆ ನಾವು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿಯೇವು. ಆದರೆ ಕೆಲಸ ಉತ್ತಮವಾಗುತ್ತದೆ ಎಂದು ಹೇಳುವಂತಿಲ್ಲ. ಕಷ್ಟ ಜೀವನದ ಮಹತ್ವವನ್ನು ಬೋಧಿಸುವ ಆಚಾರ್ಯರು ಏನೇ ಅನ್ನಲಿ, ಒಂದು ಸದುದ್ದೇಶಕ್ಕಾಗಿ ರೂಪಿಸುವ ಒಂದು ಸಣ್ಣ ಕೆಲಸವೂ ಕೂಡ ದುರುದ್ದೇಶಕ್ಕಾಗಿ ಕೈಗೊಳ್ಳುವ ಅತಿ ಭಾರಿಯ ಕೆಲಸಕ್ಕಿಂತ ಶ್ರೇಷ್ಠ. ತಮ್ಮ ಕೆಲಸಕ್ಕೆ ಅತಿ ಮಹತ್ವ ಕೊಟ್ಟವರಿಗೆ ಒಂದು ಅಂಧನಿಷ್ಠೆಗೆ ಬೀಳುವ ಅಪಾಯ ಉಂಟೇ ಉಂಟು. ಅಂಧನಿಷ್ಠೆ ಎಂದರೆ ಅಪೇಕ್ಷಣೀಯವಾದ ಒಂದೆರಡು ಅಂಶಗಳಿಗೆ ಗಮನ ಕೊಟ್ಟು ಮಿಕ್ಕೆಲ್ಲ ಅಂಶಗಳನ್ನು ಮರೆಯುವುದು, ಹಾಗೂ ಈ ಒಂದೆರಡು ಅಂಶಗಳನ್ನು ಸಾಧಿಸುವುದರಲ್ಲಿ ಏನೇ ಕೆಡಕು ಸಂಭವಿಸಲಿ ಅದು ಗಣನೆಗೆ ತೆಗೆದುಕೊಳ್ಳತಕ್ಕದ್ದಲ್ಲವೆಂದು ಭಾವಿಸಿಕೊಳ್ಳುವುದು. ಈ ಅಂಧಶ್ರದ್ಧೆಯ ಜಾಡ್ಯಕ್ಕೆ ಶ್ರೇಷ್ಠವಾದ ನಿವಾರಕವೆಂದರೆ ಮಾನವನ ಬಾಳಿನ ಬಗೆಗೂ ವಿಶ್ವದಲ್ಲಿ ಅವನ ಒಂದು ಸ್ಥಾನದ ಬಗೆಗೂ ಒಂದು ಉದಾರವಾದ ಕಲ್ಪನೆಯನ್ನು ಇಟ್ಟುಕೊಳ್ಳುವುದೇ ಆಗಿದೆ. ಆಧುನಿಕ ಕಾಲದಲ್ಲಿ ಪ್ರೌಢ ವಿದ್ಯಾಭ್ಯಾಸವೆಂಬುದು ಕೆಲವು ಬಗೆಯ ಕೌಶಲ್ಯ ಸಂಪಾದಿಸುವ ಉದ್ಯಮವಾಗಿದೆ. ಲೋಕ ವಿಮರ್ಶನ, ಮನೋಹೃದಯಗಳ ವಿಕಾಸ, ಇವುಗಳಿಗೆ ಅದರಲ್ಲಿ ಕಡಿಮೆ ಪ್ರಾಶಸ್ತ್ಯ ಕೊಡಲಾಗುತ್ತಿದೆ. ಇದೊಂದು ದೊಡ್ಡ ಲೋಪ. ನೀವು ರಾಜಕಾರಣದ ಒಂದು ಮೇಲಾಟದಲ್ಲಿ ತಲ್ಲೀನರಾಗಿ ನಿಮ್ಮ ಪಕ್ಷದ ವಿಜಯಕ್ಕಾಗಿ ದುಡಿಯುತ್ತಿದ್ದೀರಿ ಎಂದಿಟ್ಟುಕೊಳ್ಳೋಣ, ಅದೇನು ತಪ್ಪಲ್ಲ. ಆದರೆ ವಿಜಯಕ್ಕಾಗಿ ದ್ವೇಷ, ಹಿಂಸೆ, ಶಂಕೆಗಳನ್ನು ಹೆಚ್ಚಿಸುವ ಕಾರ್ಯ ಮಾಡಬೇಕಾಗಿ ಬಂತೆನ್ನಿ. ಒಂದು ಹೊರ ರಾಷ್ಟ್ರವನ್ನು ದೂಷಿಸಿದರೆ ನಿಮಗೆ ಜಯ ಸಿಕ್ಕುವುದು ಖಂಡಿತವೆಂದು ತೋರಿತೆನ್ನಿ. ನಿಮ್ಮ ದೃಷ್ಟಿ ತಾತ್ಕಾಲಿಕವಾದದ್ದು ಮಾತ್ರವಾದರೆ, ಇಲ್ಲವೇ ಕಾರ್ಯ ಸಾಧನೆಯೇ ಮುಖ್ಯ ಎಂಬ ತತ್ವಾವೇಶದಿಂದ ನೀವು ಕೂಡಿದವರಾದರೆ ಕುಟಿಲ ವಿಧಾನಗಳಿಗೂ ನೀವು ಕೈ ಹಾಕುವಿರಿ. ಅದರಿಂದ ನಿಮ್ಮ ತಾತ್ಕಾಲಿಕ ಗುರಿಯಲ್ಲಿ ವಿಜಯ ದೊರೆಯಬಹುದು. ಆದರೆ ಅದರ ಪರಿಣಾಮಗಳು ಘೋರವೇ ಆದಾವು. ಇದರ ಬದಲು ನಿಮ್ಮ ಮನಸ್ಸಿನಲ್ಲಿ ಮಾನವನ ಇತಿಹಾಸ, ಕಿರಾತತನದಿಂದ ಅವನು ಮೆಲ್ಲ ಮೆಲ್ಲನೆ ಹೊರಬಂದಿರುವುದು, ಜ್ಯೋತಿರ್ಕಲ್ಪಗಳಿಗೆ ಹೋಲಿಸಿದರೆ ಅವನ ಬಾಳುವೆ ಎಷ್ಟು ಅಲ್ಪದ್ದು ಎಂಬ ಯೋಚನೆಗಳು ಸೇರಿದ್ದರೆ, ಹಾಗೂ ಆ ಯೋಚನೆಗಳು ರೂಢಿಯಾಗಿ ನಿಮ್ಮ ಮನೋಭಾವನೆಗಳನ್ನು ರೂಪಿಸಿದರೆ ನಿಮಗೆ ಇತಿಮಿತಿಯ ಪರಿವೆ ಸದಾ ಇರುತ್ತದೆ. ಹೋರಾಟವು ತಾತ್ಕಾಲಿಕವಾಗಿ ಎಷ್ಟೇ ಮುಖ್ಯವೆನಿಸಿದ್ದರೂ ಅದಕ್ಕಾಗಿ ಕತ್ತಲೆಯ ಕಡೆ ಮತ್ತೆ ಮೆಟ್ಟುವುದು ಸರಿಯಲ್ಲವೆಂದು ತೋರುತ್ತದೆ. ನಿಮ್ಮ ಉದ್ದೇಶ ಫಲಿಸದೇ ಹೋದರೂ ಸದ್ಯ ಕೆಟ್ಟ ಹಾದಿ ಹಿಡಿಯಲಿಲ್ಲವಲ್ಲ ಎಂಬ ಸಮಾಧಾನವಿರುತ್ತದೆ. ಈ ದೂರದ ಪ್ರಯೋಜನಗಳ ವಿಕಾಸನೆಯಲ್ಲಿ ನೀವು ಒಂಟಿಗರಲ್ಲ. ಮಾನವ ಕುಲವನ್ನು ನಾಗರಿಕ ಬಾಳುವೆಗೆ ಕರೆತರುತ್ತಿರುವವರ ಗುಂಪಿಗೆ ನೀವು ಸೇರುತ್ತೀರಿ. ಈ ದೃಷ್ಟಿ ನಿಮ್ಮಲ್ಲಿ ಮೂಡಿತೆಂದರೆ ನಿಮಗೆ ಏನೇ ಸಂಭವಿಸಲಿ ಒಂದು ಮಹಾಸುಖವು ನಿಮ್ಮ ಬೆನ್ನ ಬಿಡದು. ಎಲ್ಲ ಯುಗ ಪುರುಷರೊಂದಿಗೆ ನಿಮ್ಮ ಬಾಳು
ಜೊತೆಗೂಡುತ್ತದೆ. ನಿಮ್ಮ ದೇಹಪಾತವು ಕೇವಲ ಉಪೇಕ್ಷಣೀಯವಾದ ಒಂದು ಪ್ರಸಂಗವಾಗುತ್ತದೆ. ಪ್ರೌಢ ವಿದ್ಯಾಭ್ಯಾಸಂಗವನ್ನು ನನ್ನ ಇಷ್ಟಕ್ಕೆ ಅನುಸಾರವಾಗಿ ರೂಪಿಸುವುದಕ್ಕೆ ನನಗೆ ಅಧಿಕಾರವಿದ್ದರೆ ಇಂದು ಕಿರಿಯರಲ್ಲಿ ಅನೇಕರಿಗೆ ಹಿಡಿಸದ, ಒಂದು ವೇಳೆ ಹಿಡಿಸಿದರೂ ಅತಿ ದಡ್ಡರಿಗೂ ವಿಚಾರಹೀನರಿಗೂ ಮಾತ್ರ ಹಿಡಿಸುವ ಸಾಂಪ್ರದಾಯಿಕ ಮತಗಳನ್ನು ನಾನು ತೆಗೆದುಹಾಕಿ ಈಗಿನ ದೃಷ್ಟಿಯಲ್ಲಿ ಮತವೆನಿಸಲಾರದ ಒಂದು ಬಗೆಯ ನೆಚ್ಚಿಕೆಯನ್ನು ಅವುಗಳ ಸ್ಥಾನದಲ್ಲಿ ಇರಿಸಿಯೇನು. ಈ ನೆಚ್ಚಿಕೆಯಲ್ಲಿ ಚೆನ್ನಾಗಿ ಪ್ರಮಾಣೀಕರಿಸಲ್ಪಟ್ಟ ಸಂಗತಿಗಳ ಮೇಲೆ ಮಾತ್ರ ಗಮನ ಹರಿಸುವುದರಿಂದ ಇದನ್ನು ಮತವೆಂದು ಕರೆಯಲಾಗದಿರಬಹುದು. ನಾನು ಕಿರಿಯರಿಗೆ ಗತಕಾಲವನ್ನು ಚೆನ್ನಾಗಿ ಮನದಟ್ಟು ಮಾಡಿಸಿಯೇನು, ಮಾನವನ ಭವಿಷ್ಯವು ಗತಕಾಲಕ್ಕಿಂತಲೂ ಎಣಿಸಲಾಗದಷ್ಟು ದೀರ್ಘ ಇರುವುದೆಂದು ಮನಗಾಣಿಸಿಯೇನು. ನಮ್ಮ ನಿವಾಸವಾದ ಈ ಭೂಗ್ರಹವು ವಿಶ್ವದಲ್ಲಿ ಒಂದು ಅಣು ಮಾತ್ರವೆಂದು, ಇದರ ಮೇಲಿನ ಬಾಳು ವಿಶ್ವದ ದೃಷ್ಟಿಯಲ್ಲಿ ಒಂದು ತಾತ್ಕಾಲಿಕ ಪ್ರಸಂಗವೆಂದು ಮನಗಾಣಿಸಿಯೇನು. ಹೀಗೆ ವ್ಯಕ್ತಿಯ ಒಂದು ಕ್ಷುಲ್ಲಕತನವನ್ನು ಸಮರ್ಥಿಸುವ ಈ ಸಂಗತಿಗಳನ್ನು ಅವರ ಮುಂದಿಟ್ಟು ಮಾನವ ವ್ಯಕ್ತಿಯು ಎಷ್ಟು ಮಹತ್ವಕ್ಕೆ ಏರಬಲ್ಲನು ಎಂಬುದನ್ನು ಲೋಕಾಂತರಗಳು ಮೆರೆಯುತ್ತಿರುವ ಆಕಾಶ ಮಂಡಲದಲ್ಲಿ ಮಾನವ ವ್ಯಕ್ತಿಗೆ ಸಮಾನವಾದ ಬೇರೆ ಯಾವುದೂ ಕಂಡಿಲ್ಲವೆಂಬುದನ್ನು ಮನಗಾಣಿಸಿಯೇನು. ಸ್ಪಿನೋಜಾ ಬಹಳ ಕಾಲದ ಹಿಂದೆಯೇ ಮಾನವನ ಬಂಧ ಮೋಕ್ಷಗಳ ವಿಚಾರವಾಗಿ ಬರೆದ. ಆತನ ಪ್ರತಿಪಾದನ ಕ್ರಮದಿಂದಲೂ ಭಾಷಾ ಶೈಲಿಯಿಂದಲೂ ಆತನ ಅರ್ಥಶಾಸ್ತ್ರ ದರ್ಶನಶಾಸ್ತ್ರಗಳ ಓದುಗರಿಗೆ ಹೊರತು ಮಿಕ್ಕವರಿಗೆ ಹಿಡಿಸುವುದು ಕಷ್ಟವಾಯಿತು. ಆದರೆ ನಾನು ಇಲ್ಲಿ ಹೇಳಲು ಬಯಸಿದ ಸಾರಾರ್ಥವು ಆತ ಹೇಳಿರುವುದರಿಂದ ಅಷ್ಟೇನೂ ಭಿನ್ನವಲ್ಲ.